ಹಾಗೆ ಮತ್ತೆ ಓದಿದ ಹಾಗೆ ಕೇಳಿದ ಹಾಗೆ ಇಲ್ಲಿ ಹಲವಾರು ಔಷಧೀಯ ಸಸ್ಯಗಳು ಬೆಳೆಯುವಂತ ಕರ್ನಾಟಕದ ಏಕೈಕ ಬೆಟ್ಟ ಅಂತ ಹೇಳಿ ಇದನ್ನ ನಾನು ಕೇಳ್ಕೊಂಡಿದ್ದೆ, ಹಾಗೆ ನೋಡಿದ್ದೆ. ಹಾಗಾಗಿ ಸರ್ಕಾರ ಈ ವಿಚಾರದಲ್ಲಿ ತೆಗೆದುಕೊಂಡಂತ ಈ ಮುಟ್ಟಾಳತನದ ನಿಲುವಿದಲ್ಲ, ಇದನ್ನ ನಾವು ಈ ಸಂದರ್ಭದಲ್ಲಿ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಸರ್ಕಾರ ಇದನ್ನ ಏನು ವಿಶೇಷ ವಲಯ ಅಂತ ಏನು ಪರಿಗಣಿಸಿತ್ತಲ್ಲ, ವಿಶೇಷ ಸೂಕ್ಷ್ಮ ವಿಶೇಷ ಜೀವಿ ವಲಯ ಅಂತ ಪರಿಗಣಿಸೋದನ್ನ ಕೈ ಬಿಟ್ಟಂತ ಉದ್ದೇಶದ ಹಿಂದಿನ ತಾತ್ಪರ್ಯ ಸರ್ಕಾರವೇ ನಾಡಿನ ಜನತೆಗೆ ಸ್ಪಷ್ಟೀಕರಣ ಕೊಡಬೇಕಾಗತ್ತೆ. ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಯಾವುದೂ ಇಲ್ಲ. ರಾಜ್ಯದ ಇಂಥ ಸಂಪತ್ತನ್ನು, ಇಂಥ ಅರಣ್ಯ ಸಂಪತ್ತನ್ನು, ಇಂಥ ಬೆಟ್ಟ ಗುಡ್ಡಗಳನ್ನು ರಕ್ಷಣೆ ಮಾಡುವುದರ ಮೂಲಕ ರಾಜ್ಯದ ಒಂದು ಸಾಂಸ್ಕೃತಿಕ ನೆಲೆಗಟ್ಟನ್ನು ಕಾಪಾಡುವಂಥ ಬಹುದೊಡ್ಡ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾದಂಥ ಸರ್ಕಾರ ಇಂಥ ಮನೆ ಹಾಳತನದ ಕೆಲಸ ಯಾಕೆ ಮಾಡ್ತಾ ಇದೆಯೋ ಅಂತೇಳಿ ನನಗಾದರೂ ಗೊತ್ತಿಲ್ಲ. ಇವತ್ತು ಕರ್ನಾಟಕ ನವನಿರ್ಮಾಣ ಸೇನೆಯಿಂದ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಯಾವುದಾದ್ರೂ ಕಂಪ್ನಿಗಳಿಗೆ ಇಲ್ಲೇನಾದರೂ ನೀವು ಅಕ್ರಮವಾಗಿ ಗಣಿಗಾರಿಕೆ ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ದೇ ಆಗಿದ್ದರೆ, ಕೊಡೋದೇ ಆಗಿದ್ದರೆ, ಅಂಥ ಕಂಪ್ನಿಗಳಿಗೂ ಮತ್ತು ಸರ್ಕಾರಕ್ಕೂ ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರು ಇಲ್ಲಿ ಸಿಗುವಂಥ ಕರಿ ಕಲ್ಲಿನಿಂದ ಏಟನ್ನು ಕೊಟ್ಟು ಉತ್ತರವನ್ನು ನೀಡುವಂಥ ಕೆಲಸ ನಾವು ಮಾಡಬೇಕಾಗತ್ತೆ. ಸರ್ಕಾರ ಎಚ್ಚರಿಕೆಯಿಂದ ಇರಬೇಕು. ನಾವು ಇವತ್ತು ಸರ್ಕಾರಕ್ಕೆ ನೇರವಾಗಿ ಆರೋಪ ಮಾಡ್ತಾ ಇದ್ದೀವಿ, ನೇರವಾಗಿ ಆಗ್ರಹ ಪಡಿಸ್ತಾ ಇದ್ದೀವಿ, ನೇರವಾಗಿ ನಿಮ್ಮನ್ನು ಕೇಳ್ತಾ ಇದ್ದೀವಿ. ಇದು ನಮ್ಮ ಆಸ್ತಿ, ನಮ್ಮ ಆಸ್ತಿಯನ್ನು ಕಿತ್ಕೊಳ್ಳಿಕ್ಕೆ ನಿಮ್ಗೆ ಯಾವುದೇ ಕಾರಣಕ್ಕೂ ಹಕ್ಕಿಲ್ಲ. ಸರ್ಕಾರ ಮಾಡುವವರು ರಾಜ್ಯವನ್ನು ರಕ್ಷಣೆ ಮಾಡಬೇಕು, ರಾಜ್ಯವನ್ನು ಕೊಳ್ಳೆ ಹೊಡೆಯುವಂಥ ಕೆಲಸ, ರಾಜ್ಯವನ್ನು ದರೋಡೆಕೋರರಿಗೆ ಕೈಗೆ ಬರೆದು ಕೊಡುವಂಥ ಕೆಲಸ ನೀವು ಮಾಡೋದೇ ಆಗಿದ್ರೆ ನಿಮ್ಮ ವಿರುದ್ಧ ಇಡೀ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೀವಿ. ಕರ್ನಾಟಕ ನವನಿರ್ಮಾಣ ಸೇನೆ ಇವತ್ತು ಸರ್ಕಾರಕ್ಕೆ ಸವಾಲ್ ಹಾಕ್ತಾ ಇದೆ. ಸರ್ಕಾರಕ್ಕೆ ನಾನು ನೇರವಾಗಿ ಆಗ್ರಹ ಪಡಿಸ್ತಾ ಇದ್ದೀನಿ. ಕಪ್ಪತ್ ಗುಡ್ಡವನ್ನು ನಿಮ್ಮ ಕಡೆಯಿಂದ ರಕ್ಷಣೆ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ, ಕಪ್ಪತ್ ಗುಡ್ಡವನ್ನು ನಿಮ್ಮಿಂದ ಕಾಯ್ಲಿಕ್ಕೆ ಆಗಲಿಲ್ಲ ಅಂತಂದರೆ ನೇರವಾಗಿ ಹೇಳಿಬಿಡಿ. ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರು ರಾತ್ರಿ ಹಗಲು ಕಪ್ಪತ್ ಗುಡ್ಡವನ್ನು ಕಾಯುವುದರ ಮೂಲಕ ಅದನ್ನು ರಕ್ಷಣೆ ಮಾಡಿಕೊಳ್ಳುವಂಥ ತಾಕತ್ತು ನಮ್ಮ ಹತ್ರ ಇದೆ. ಸರ್ಕಾರ ರಣಹಿಡಿತನದ ನೀತಿಯನ್ನು ಬಿಡಬೇಕು. ಸರ್ಕಾರ ಇವತ್ತು ಏನಾದರೂ ನೀವು ರಾಜ್ಯದಲ್ಲಿ ಅಧಿಕಾರ ಮಾಡ್ತಾ ಇದ್ದೀರಿ ಅಂದರೆ ಇಂಥ ವನ್ಯ ಸಂಪತ್ತನ್ನು ಇಟ್ಕೊಂಡು ಇವತ್ತು ರಾಜ್ಯವನ್ನು ಅಧಿಕಾರ ಮಾಡಬೇಕು ಬಿಟ್ಟರೆ ವನ್ಯ ಸಂಪತ್ತನ್ನು ದರೋಡೆ ಮಾಡುವಂಥ ಕೆಲಸ ದಯವಿಟ್ಟು ನೀವು ಮಾಡಬಾರ್ದು. ಉದಾಹರಣೆಗೆ ಇವತ್ತು ಬಳ್ಳಾರಿಯಲ್ಲಿ ನಡೆದಂಥ ಗಣಿಗಾರಿಕೆ ದುರಂತವನ್ನು ತೆಗೆದುಕೊಂಡಾಗ ಬಳ್ಳಾರಿ ಒಂದು ಕಾಲದಲ್ಲಿ ಸಂಪತ್ಭರಿತ ಚಿನ್ನದ ನಾಡಾಗಿತ್ತು. ಅಂಥ ಚಿನ್ನದ ನಾಡನ್ನು ಬರೆದು ಅಗಿದು ಆ ನಾಡನ್ನು ಇವತ್ತು ಬರಿದು ಮಾಡಿದಂಥ ಕೆಲಸ ಕೀರ್ತಿ ನಿಮಗೆ ಸಲ್ಲತ್ತೆ. ಹಾಗಾಗಿ ಇನ್ನೊಂದು ಬಳ್ಳಾರಿ ಆಗಲಿಕ್ಕೆ ಕಪ್ಪತ್ ಗುಡ್ಡವನ್ನು ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ಕಪ್ಪತ್ ಗುಡ್ಡವನ್ನು ರಕ್ಷಣೆ ಮಾಡ್ತೀವಿ. ಇದು ಕನ್ನಡಿಗರ ಆಸ್ತಿ, ಕರ್ನಾಟಕದ ಆಸ್ತಿ. ಇದನ್ನು ಯಾವುದೇ ಕಾರಣಕ್ಕೂ ಸರ್ಕಾರ ಆಗಿರ್ಬೋದು, ಬೇರೆ ಕಂಪ್ನಿಗಳಾಗ್ಬೋದು, ಒಂದು ಇಂಚು ಮಣ್ಣನ್ನು ಸಹ ನಾವು ಮುಟ್ಲಿಕ್ಕೆ ಬಿಡಲ್ಲ ಅಂತೇಳಿ ಇವತ್ತು ಇದೇ ಸ್ಥಳದಲ್ಲಿ ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರು ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಿಕೊಂಡು ಇದನ್ನು ರಕ್ಷಣೆ ಮಾಡ್ತೀವಿ ಅಂತೇಳಿ ಪ್ರತಿಜ್ಞೆ ಮಾಡುವುದರ ಮೂಲಕ ನಮ್ಮ ಹೋರಾಟಕ್ಕೆ ಅಧಿಕೃತವಾಗಿ ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದೀವಿ.